ಬನಶಂಕರಿಯ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡ್ತಿದ್ರಿ ಹಾಗೆ ಆ ಮಂಗಳಮುಖಿ ಬನಶಂಕರಿಯ ದರ್ಶನವನ್ನ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ರಿ ಖಂಡಿತ ಈ ಬನಶಂಕರಿಯಲ್ಲಿ ವಿಶೇಷ ಅಂದ್ರೆ ಬನದಲ್ಲೇ ವಾಸವಾಗಿದ್ದಾಳೆ ಇವಳು ಹೈಗಿರಿ ನಂದಿನಿ ಅಂದ್ರೆ ಬನಶಂಕರಿ ಯಾವ್ದ್ರ ಮೇಲೆ ಬರ್ತಾಳೆ ಹುಲಿಯ ಮೇಲೆ ಬರ್ತಾಳೆ ವ್ಯಾಗ್ರಾಸನದ ಮೇಲೆ ಕೂತಿರ್ತಾಳೆ ಅದಕ್ಕೆ ಈ ಬನಶಂಕರಿ ವನದುರ್ಗೆಯಾಗೇ ಇರ್ತಾಳೆ ವನದುರ್ಗೆಯ ಉಪಾಸನೆಯನ್ನು ಮಾಡತಕ್ಕಂಥವರಿಗೆ ಮಂಗಳ ಬುಧ ಮತ್ತು ದೋಷಗಳನ್ನು ಪರಿಹಾರ ಮಾಡಬೇಕು ಈ ಮಂಗಳ ಬುಧ ಮತ್ತು ಗುರು ದೋಷಗಳನ್ನು ಪರಿಹಾರ ಮಾಡೋ ವಿಧಾನ ಕೂಡ ನಾನು ಹೇಳ್ಕೊಡ್ತೀನಿ ಅದನ್ನು ಮೊದಲು ಈ ಬನಶಂಕರಿ ವಿಚಾರವನ್ನು ಮಾತಾಡಬೇಕು ಬನದಲ್ಲಿ ವಾಸವಾಗಿರ್ತಕ್ಕಂಥ ಈ ಜಗಜ್ಜನನಿ ನಾವು ತರಕಾರಿಗಳು ಬೆಳೆಗಳು ಹಣ್ಣು ಹಂಪಲಗಳು ಯಾವುದೂ ಇರೋದಿಲ್ಲ ಕಾಡಲ್ಲಿ ವಾಸವಾಗಿರೋದು ಮಾಂಸ ಭಕ್ಷ ಎಲ್ಲ ಮೃಗಗಳು ಈ ಮೃಗದಲ್ಲಿ ವಾಸವಾಗಿರೋಳು ಏಕಾಗ್ರತೆಯಿಂದ ತಪಸ್ಸನ್ನು ಮಾಡ್ತಾ ಇದ್ದ ಸಮಯದಲ್ಲಿ ಮಾಂಸ ಭಕ್ಷರಾಗಿರ್ತಕ್ಕಂಥ ಒಂದು ಸಮಯದ ಎಲ್ಲ ಭೂತ ರಾಕ್ಷಸರು ಅಲ್ಲಿ ಬಂದು ತಾವು ತಮ್ಮ ಭಕ್ಷಣಗಳನ್ನು ಆ ಸಮಯದಲ್ಲಿ ತೊಗೊತಾ ಇರ್ತಾರೆ ಯಾವ ಸಮಯ ರಾತ್ರಿ ಹತ್ತು ಗಂಟೆಯ ಮೇಲೆ ಅಂದರೆ ಅದಕ್ಕೆ ನಾನು ಎಲ್ಲರಿಗೂ ನಿಮಗೇನು ಹೇಳಿದೆ ಪ್ರತಿದಿನ ರಾತ್ರಿ ಹತ್ತು ಗಂಟೆಗೆ ಕರೆಕ್ಟಾಗಿ ಹತ್ತು ಗಂಟೆ ಒಳಗೆ ಎಲ್ಲರೂ ಊಟ ಮಾಡಿ ದಯವಿಟ್ಟು ಊಟ ಮಾಡಿದ ಪಕ್ಷದಲ್ಲಿ ನಿಮ್ಮ ದೇಹದಲ್ಲಿರ್ತಕ್ಕಂಥ ಸರ್ವವ್ಯಾಧಿ ಅಕಸ್ಮಾತ್ ನಿಮಗೆ ಅಯ್ಯೋ ಹನ್ನೊಂದು ಗಂಟೆ ಲೇಟ್ ಆಗೋಯ್ತು ಅಂತ ಏನಾದರೂ ತಿಂದರೆ ರೋಗಗಳು ಗ್ಯಾರಂಟಿ ಆದಾಗ ಏನು ಮಾಡ್ತೀರಾ ನಾಳೆ ಅನುಭವಿಸ್ತೀರಾ ಒಂದಲ್ಲ ಒಂದು ಕಾಯಿಲೆ ಅದರಿಂದನೇ ಗೊತ್ತಿಲ್ಲದೆ ಇನ್ಸ್ಟೆಂಟಾಗಿ ಆಗಿ ಬರ್ತಾ ಹೋಗುತ್ತೆ ಅದಕ್ಕೆ ಮೊಸರು ಎಷ್ಟು ಚೆನ್ನಾಗಿ ರಾತ್ರಿ ಹೊತ್ತು ಮೊಸರನ್ನ ತಿಂತೀರೋ ಶನಿಶ್ವರ ಎಂಥ ಆರೋಗ್ಯವಾಗಿಲ್ಲದೆ ಇರತಕ್ಕಂಥ ದೇಹವು ಎಂಥ ಮಾಂಸಾಹಾರವಾಗಿರ್ತಕ್ಕಂಥ ದೇಹವು ಜೀರ್ಣವಾಗದೇ ಇರ್ತಕ್ಕಂಥ ದೇಹಕ್ಕೂ ಜೀರ್ಣವನ್ನು ಕೊಡುತ್ತೆ ಒಳ್ಳೆ ನಿದ್ರೆಯನ್ನು ಕೊಡುತ್ತೆ ದೇಹ ಶುಚಿರ್ಭೂತವಾಗಿಡುತ್ತೆ ಆ ಮೊಸರು ಆ ಮೊಸರು ಯಾಕೆಂದರೆ ಹುಳಿ ಹಾಲಿಂದ ಬಂದಿರತಕ್ಕಂಥ ಹುಳಿ ಒಳಭಾಗದಲ್ಲಿ ಆ್ಯಸಿಡಿಟಿನ ಫಾರ್ಮಾಕ್ಷನ್ ಆಗೋದಕ್ಕೆ ತಪ್ಪಿಸ್ಬಿಡುತ್ತೆ ಕ್ಲೀನಾಗಿ ಯಾವ ಕಾಲಕ್ಕೂ ಹುಣ್ಣುಗಳಾಗಲ್ಲ ಹೊಟ್ಟೆ ಭಾಗದಲ್ಲಿ ಯಾವ ಕಾಲಕ್ಕೂ ಅಲ್ಸರ್ ಬರಲ್ಲ ಹೊಟ್ಟೆ ಭಾಗದಲ್ಲಿ ಲಿವರ್ ಕ್ಲೀನ್ ಆಗ್ತಾ ಇರುತ್ತೆ ಯಾತಕ್ಕೆ ನೀರು ಪದಾರ್ಥ ನೀರಾಂಶವಾಗಿ ಕೂತ್ಕೊಂಡು ಬಹಳ ಚೆನ್ನಾಗಿರುತ್ತೆ ಇದು ಆಯುರ್ವೇದವಾಗಿ ಅಥವಾ ದೇಹಿಕವಾಗಿ ಎಲ್ಲ ವಿಚಾರದಲ್ಲೂ ಯಾರೇ ಹೇಳಿದ್ರು ಕೊಂಕಣ ಸುತ್ಕೊಂಡು ಮೈಲಾರಕ್ಕೆ ಬಂದರೂ ನಮಗೆ ಕೊನೆಗೆ ಬರ್ತಕ್ಕಂಥದ್ದೇನು ದೇಹದ ಪರಿಸ್ಥಿತಿ ಅದಕ್ಕೆ ನೀವುಗಳೆಲ್ಲ ಮಾಡಬೇಕಾದ ಮೊದಲನೇ ಆದ್ಯ ಕರ್ತವ್ಯ ಸಸ್ಯಹಾರಿನ ಇಂಥ ದಿವಸ ತಿನ್ನಬೇಕು ಇಂಥ ದಿವಸ ಜಾಸ್ತಿ ಇರ್ತಾನೆ ಚಂದ್ರ ಆ ಚಂದ್ರ ಜಾಸ್ತಿ ಇದ್ದಾಗ ತಿನ್ನಬಾರದು ಇಂಥ ದಿವಸ ತ್ಯಾಗವನ್ನು ಮಾಡಬೇಕು ಇಂಥ ದೇವರಿಗೆ ಏನು ಮಾಡೋದು ಸುಮ್ಮನೆ ಅವರು ಏನು ಮಾಡೋರು ಒಂದು ಕಥೆ ಇಡೋರು ಓಹೋ ವರ್ಥ ಮಾಡಿಬಿಡ್ರೋ ಇವತ್ತು ಭಾಳ ಒಳ್ಳೇದು ಗುರುವಾರ ಗುರುಗಳು ಬಿಡಬೇಕು ಅಂತ ಅಂದರೆ ಗುರು ತ್ಯಾಗ ಅನ್ನೋ ಸಮಯದಲ್ಲಿ ನೀನು ಮಾಂಸಾರವನ್ನು ತಿಂದಾಗ ಗುರು ಅಂದ್ರೇನು ಕಿಡ್ನಿ ಕಿಡ್ನಿಗೆ ತೊಂದರೆ ಬರುತ್ತೆ ಹುಷಾರ್ ಅದಕ್ಕೆ ಇವತ್ತು ಉಪವಾಸ ಮಾಡ್ಬಿಡು ಅಂತ ದೇವರ ಹೆಸರಿಟ್ಬಿಡೋರು ನಿಮಗೆ ಒಂದು ಕಲ್ಪನೆಯನ್ನು ಕೊಡೋರು ಇದಕ್ಕೆ ಬನದಲ್ಲಿ ವಾಸವಾಗಿರೋ ಈ ಬನಶಂಕರಿ ಇವತ್ತಿನ ದಿವಸ ಶಾಕಾಂಬರಿ ಅಲಂಕಾರ ತರಕಾರಿಯನ್ನು ಈ ವರ್ಷದಿಂದ ಪರಿಪೂರ್ಣವಾಗಿ ನೀವು ನಮಸ್ಕರಿಸಿ ಪೌರ್ಣಮಿಗೆ ಮೊದಲು ಬರ್ತಕ್ಕಂಥ ಈ ಸಂಕ್ರಾಂತಿಯ ನಂತರ ಈ ಮೊದಲನೇ ದಿನವಾಗಿರ್ತಕ್ಕಂಥ ಮಂಗಳವಾರವೇ ಮಂಗಳ ಗ್ರಹವಾಗಿರ್ತಕ್ಕಂಥದ್ದು ಅದಕ್ಕೆ ಮಂಗಳವಾರ ನಾಳೆ ದಿವಸ ಪೌರ್ಣಮಿ ನಾಡಿದ್ದು ವಿಶೇಷವಾಗಿರ್ತಕ್ಕಂಥ ಗುರುವಾರ ಮತ್ತು ಶುಕ್ರವಾರ ಕೊನೆಯದಾಗಿ ಮಂಗಳವಾಗಿರ್ತಕ್ಕಂಥದ್ದು ಈ ನಾಲ್ಕು ದಿವಸ ಯಾರು ವಿಶೇಷವಾಗಿ ಮಾಂಸಾಹಾರವನ್ನು ತ್ಯಾಗ ಮಾಡ್ತಾರೆ ಇಡೀ ಜಗತ್ತಿನ ಎಲ್ಲಾ ಮಾಂಸಾಹಾರಿಗಳಾಗಿರ್ತಕ್ಕಂಥವರು ಪರಿವರ್ತನೆ ಮಾಡ್ಕೊತೀರ ಜೀವನದಲ್ಲಿ ಒಂದು ಶಿಸ್ತು ನಿಯಮ ನಿಷ್ಠೆ ನಿಮ್ಮ ದೇಹ ಸಿಗತ್ತೆ ನೀವು ಚೆನ್ನಾಗಿದ್ರೆ ನೀವು ನಾಳೆ ಏನ್ ಬೇಕಾದ್ರೂ ಮಾಡ್ಬೋದು ಅಡಿ ಏನಿರೋದಕ್ಕೆ ಅವಳೇ ಇಲ್ಲೇ ಪುಳ್ಳೇ ಪೇರ್ ರಾಮಕೃಷ್ಣ ಅಂದ್ರೆ ಅರ್ಥ ನೀನೇ ಹಣೆ ಬರಕ್ಕೆ ಅವಳೇ ಅನ್ನೋದಕ್ಕೆ ಹೆಂಟಿನೇ ಇಲ್ಲ ಮಗು ಹೆಸರು ರಾಮಕೃಷ್ಣ ಅಂತ ಇಟ್ಟರೆ ಪ್ರಯೋಜನ ಏನು ದೇಹ ಇರಬೇಕು ಆರೋಗ್ಯ ಇಲ್ಲದೆ ಇದ್ರೆ ಏನ್ ಮಾಡೋದು ಇಫ್ ದೇರ್ ಇಸ್ ನೋ ಹೆಲ್ತ್ ವಾಟ್ ಈಸ್ ದ ಯೂಸ್ ಆಫ್ ವೆಲ್ತ್ ಅಂತ ಜಗತ್ತಲ್ಲಿ ನೀ ಚೆನ್ನಾಗಿದ್ರೆ ಇನ್ನೊಂದನ್ನು ಸಾಧಿಸ್ಬೋದು ಇನ್ನೊಂದನ್ನು ಗೆಲ್ಬೋದು ಇನ್ನೊಂದನ್ನು ಪಡಿಬೋದು ಅದಕ್ಕೆ ಪ್ರತಿಯೊಬ್ಬರ ಜೀವನದಲ್ಲಿ ನೀವು ಮಾಡಬೇಕಾದ ಕರ್ತವ್ಯ ಇವತ್ತಿನ ದಿವಸದ ನಾಲ್ಕು ಪ್ರತಿ ತಿಂಗಳಲ್ಲಿ ಪ್ರತಿ ವಾರದಲ್ಲಿ ನಾಲ್ಕು ದಿವಸಗಳು ಮಾಂಸಾಹಾರ ತಿನ್ನಬಾರದು ಇದು ಸತ್ಯ ಯಾವ್ಯಾವ ದಿವಸ ಯಾರ್ಯಾರು ತಿಂದರೆ ಏನೇನು ರೋಗ ಯಾವ್ಯಾವ ದಿವಸ ಯಾರ್ಯಾರು ಬಿಟ್ಟರೆ ಏನೇನು ಫಲ ಎರಡೂ ತಿಳ್ಕೋಬೇಕಾದ್ರೆ ನೀವೇನು ಮಾಡಬೇಕು ವಿರಾಮ ವಿರಾಮ ವಿರಾಮ